ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು. ನನ್ನ ಸಿ ಸಿ ಟಿಪ್ಸ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ರಾಷ್ಟ್ರೀಯ ಶಿಕ್ಷಣ ನೀತಿ 2020 ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ಇದರಲ್ಲಿ ಯಾವೆಲ್ಲ ಮುಖ್ಯವಾದ ವಿಷಯಗಳು ಇದ್ದಾವೆ ಎಂಬುದ್ರ ಬಗ್ಗೆ ನಾವು ನೋಡೋಣ. ಸ್ನೇಹಿತರೆ, ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಇದರಲ್ಲಿ ಕೆಲವು ಪ್ರಮುಖ ಅಧ್ಯಾಯಗಳನ್ನು ನಿಮಗಿಲ್ಲಿ ಪರಿಚಯ ಮಾಡಿಕೊಡ್ತೇನೆ. ಶಾಲಾ ಶಿಕ್ಷಣ, ಉನ್ನತ ಶಿಕ್ಷಣ, ಶಿಕ್ಷಕರ ಶಿಕ್ಷಣ ಮತ್ತು ತರಬೇತಿ, ವೃತ್ತಿಪರ ಶಿಕ್ಷಣ, ಔದ್ಯೋಗಿಕ ಶಿಕ್ಷಣ, ರಾಷ್ಟ್ರೀಯ ಸಂಶೋಧನಾ ಸಂಸ್ಥೆ, ಶಿಕ್ಷಣದಲ್ಲಿ ತಂತ್ರಜ್ಞಾನ, ವಯಸ್ಕರ ಶಿಕ್ಷಣ, ಭಾರತೀಯ ಭಾಷೆಗಳಿಗೆ ಉತ್ತೇಜನ, ಶಿಕ್ಷಣಕ್ಕಾಗಿ ಹಣಕಾಸು ಪೂರೈಕೆ, ರಾಷ್ಟ್ರೀಯ ಶಿಕ್ಷಣ ಆಯೋಗ. ಸ್ನೇಹಿತರೆ, ಇಷ್ಟೆಲ್ಲ ಅಧ್ಯಾಯಗಳನ್ನು ನಮ್ಮ ರಾಷ್ಟ್ರೀಯ ಶಿಕ್ಷಣ ನೀತಿ ಒಳಗೊಂಡಿದೆ. ಅದರಲ್ಲಿ ಮೊದಲನೇ ಅಧ್ಯಾಯದ ಬಗ್ಗೆ ನಾನು ಈಗಾಗಲೇ ಒಂದು ವಿಡಿಯೋವನ್ನು ಮಾಡಿದ್ದೆ. ಈಗ ಅದರ ಬಗ್ಗೆ ಇನ್ನೂ ಸ್ವಲ್ಪ ಹೆಚ್ಚಿನ ವಿಷಯಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ಮುಂದಿನ ವಿಡಿಯೋಗಳಲ್ಲಿ ನಾವಿಲ್ಲಿ ಕ್ರಮವಾಗಿ ಎಲ್ಲ ಅಧ್ಯಾಯಗಳಿಗೂ ಒಂದೊಂದು ವಿಡಿಯೋವನ್ನು ಮಾಡಿ ನಿಮಗೆ ತಲುಪಿಸುತ್ತೇನೆ ಅಂತ ಹೇಳ್ತಾ, ಈಗ ನಾವು ಮೊದಲನೇ ಅಧ್ಯಾಯ ಏನಿದೆ, ಶಾಲಾ ಶಿಕ್ಷಣ 5+3+3+4 ಏನಿದು ವ್ಯವಸ್ಥೆ, ಇದು ಈ ವಿನ್ಯಾಸ 5+3+3+4 ಇದು ಶಾಲಾ ಶಿಕ್ಷಣದ ಒಂದು ವಿನ್ಯಾಸ. ಸ್ನೇಹಿತರೆ, ಈಗ ಹಾಲಿ ಇರ್ತಕ್ಕಂಥ ಒಂದು ಶಾಲಾ ಶಿಕ್ಷಣ ವ್ಯವಸ್ಥೆ, 1ನೇ ತರಗತಿಯಿಂದ ಶಾಲಾ ಶಿಕ್ಷಣ ಆರಂಭ ಆಗುತ್ತೆ ಮಗುವಿಗೆ. ಆನಂತರ ಪ್ರೌಢಶಿಕ್ಷಣ 10ನೇ ತರಗತಿವರೆಗೆ ಶಾಲಾ ಶಿಕ್ಷಣ ಮುಕ್ತಾಯ ಆಗುತ್ತೆ. ಆನಂತರ ಪದವಿ ಪೂರ್ವ ಶಿಕ್ಷಣಕ್ಕೆ ಹೋಗುತ್ತೆ ಮಗು. ಆದರೆ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಶಾಲಾ ಶಿಕ್ಷಣ ಅಂದರೆ ಅದರ ವಿನ್ಯಾಸ 5+3+3+4. ಸ್ನೇಹಿತರೆ, ಇಲ್ಲಿ ಅಂಗನವಾಡಿಯನ್ನು ಮತ್ತು ಪದವಿ ಪೂರ್ವ ಶಿಕ್ಷಣವನ್ನು ಶಾಲಾ ಶಿಕ್ಷಣ ವ್ಯಾಪ್ತಿಗೆ ತರಲಾಗಿದೆ. ಸ್ನೇಹಿತರೆ, ಇಲ್ಲಿ ಮಗುವಿನ ಶಾಲಾ ಶಿಕ್ಷಣ ಎಲ್ಲಿಂದ ಆರಂಭ ಆಗುತ್ತೆ ಈ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಪ್ರಕಾರ ಅಂತಂದು ಹೇಳಿದರೆ, ಅಂಗನವಾಡಿಯಿಂದಲೇ ಶಾಲಾ ಶಿಕ್ಷಣ ಆರಂಭ ಆಗುತ್ತೆ. ಮಗುವಿಗೆ 3 ವರ್ಷ ವಯಸ್ಸು ಆಗಿದ್ದಾಗ ಆ ಮಗುವಿನ ಶಾಲಾ ಶಿಕ್ಷಣ ಆರಂಭ ಆಗುತ್ತೆ. ಅದು ಎಲ್ಲಿ? ಅಂಗನವಾಡಿಯಲ್ಲಿ. ಆನಂತರ ಶಾಲಾ ಶಿಕ್ಷಣ ಎಲ್ಲಿಗೆ ಮುಗಿಯುತ್ತೆ? ಶಾಲಾ ಶಿಕ್ಷಣ ಹಂತ ಅಂದರೆ ಪದವಿ ಪೂರ್ವ 12ನೇ ತರಗತಿಗೆ ಮುಕ್ತಾಯ ಆಗುತ್ತೆ. ಸ್ನೇಹಿತರೆ, ಇಲ್ಲಿ ನಾವು 5+3+3+4 ಈ 4 ಹಂತಗಳು ಶಾಲಾ ಶಿಕ್ಷಣವನ್ನು ತೋರಿಸ್ಕೊಡುತ್ತೆ. ನೋಡಿ, ಇಲ್ಲಿ ಅಂಗನವಾಡಿ ಪ್ಲಸ್ ಶಾಲೆ ಪ್ಲಸ್ ಪ್ರೌಢಶಾಲೆ ಪ್ಲಸ್ ಪದವಿ ಪೂರ್ವ ಕಾಲೇಜು, ಇಷ್ಟೆಲ್ಲ ಸೇರಿ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಶಾಲಾ ಶಿಕ್ಷಣ ಆಗಿದೆ. ಇದು ಒಂದು ಹೊಸ ವಿನ್ಯಾಸ. ಇಲ್ಲಿ ಸ್ನೇಹಿತರೆ, 5+3+3+4 ಅಂತ ಹೇಳಿದ್ವಿ ನಾವು. ಇಲ್ಲಿ 5 ಅಂದರೆ 5 ವರ್ಷಗಳ ಅವಧಿ, 3 ವರ್ಷಗಳ ಅವಧಿ ಮತ್ತು 4 ವರ್ಷಗಳ ಅವಧಿ. ಇಲ್ಲಿ 5 ವರ್ಷಗಳ ಅವಧಿಯನ್ನು ನಾವು ಬುನಾದಿ ಹಂತ ಅಂತ ಕರಿತೀವಿ. ಆನಂತರ ಈ 3 ವರ್ಷಗಳ ಅವಧಿಯನ್ನು ಪೂರ್ವ ಸಿದ್ಧತಾ ಹಂತ ಅಂತ ಕರಿತೀವಿ. ಆನಂತರ 3 ವರ್ಷಗಳ ಅವಧಿಯನ್ನು ನಾವು ಮಧ್ಯಮ ಹಂತ ಅಂತೇಳಿ ಕರಿತೀವಿ. ಆನಂತರ ಕೊನೆಯದಾಗಿ 4 ವರ್ಷಗಳ ಅವಧಿಯನ್ನು ಪ್ರೌಢ ಹಂತ ಅಂತೇಳಿ ಕರಿತೀವಿ. ಇಲ್ಲಿಗೆ ಶಾಲಾ ಶಿಕ್ಷಣ ಅವಧಿ ಮುಗೀತು. ಆನಂತರ ಆ ಮಗು ಆ ಉನ್ನತ ಶಿಕ್ಷಣಕ್ಕೆ ಹೋಗುತ್ತೆ. ನಾವು ಈ ದಿನ ಈ 5+3+3+4 ಈ ಶಾಲಾ ಶಿಕ್ಷಣದಲ್ಲಿ ಯಾವ ರೀತಿಯ ಪಠ್ಯಕ್ರಮ ಮತ್ತು ಬೋಧನಾ ಕ್ರಮಗಳು ಇರುತ್ತೆ ಎನ್ನುವುದ್ರ ಬಗ್ಗೆ ನೋಡೋಣ. ಸ್ನೇಹಿತರೆ, ಇಲ್ಲಿ ಬುನಾದಿ ಹಂತ ಅಂದರೆ ಹೇಳಿದ್ರೆ 3 ವರ್ಷದಿಂದ 8 ವರ್ಷದವರೆಗೆ ಇರುತ್ತೆ ಬುನಾದಿ ಹಂತ, 5 ವರ್ಷಗಳ ಅವಧಿ. ಇದರಲ್ಲಿ ಮಗುವಿನ ಮಿದುಳಿನ ತೀವ್ರ ವೇಗದ ಬೆಳವಣಿಗೆ, ಆಟ ಮತ್ತು ಹೊಸದನ್ನು ಹುಡುಕುವ ಆಧಾರದ ಮೇಲೆ ಇಲ್ಲಿ ಕಲಿಕೆ ನಡೀತಿರ್ತದೆ. ಸ್ನೇಹಿತರೆ, ಇಲ್ಲಿ ಬುನಾದಿ ಹಂತ 5 ವರ್ಷಗಳಂತ ಏನು ಹೇಳಿದ್ವಿ, ಇಲ್ಲಿ ಅಂಗನವಾಡಿಯಲ್ಲಿ 3 ವರ್ಷ ಇರುತ್ತೆ. ಆನಂತರ ತರಗತಿ 1, ತರಗತಿ 2 ಅಂತ ನಾವು ಈಗ ಕರಿತೀವಿ. ಆದರೆ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಗ್ರೇಡ್ 1 ಮತ್ತು ಗ್ರೇಡ್ 2 ಅಂತ ಕರಿಬೇಕಾಗುತ್ತೆ. ಅಂಗನವಾಡಿಯಲ್ಲಿ 3 ವರ್ಷ, ಗ್ರೇಡ್ 1 ಮತ್ತು ಗ್ರೇಡ್ 2
ಇಷ್ಟು ಸೇರಿ 5 ವರ್ಷಗಳ ಅವಧಿ, ಇದು ಬುನಾದಿ ಹಂತ. ಈ ಬುನಾದಿ ಹಂತದಲ್ಲಿ ಮಗುವಿನ ಮಿದುಳಿನ ಬೆಳವಣಿಗೆ ಮತ್ತು ಆಟ ಮತ್ತು ಹೊಸದನ್ನು ಹುಡುಕುವ ಆಧಾರದ ಮೇಲೆ ಇಲ್ಲಿ ಕಲಿಕೆ ನಡೆಯಲಿಕ್ಕೆ ಒಂದು ಪಠ್ಯಕ್ರಮವನ್ನು ರೂಪಿಸಲಾಗಿರುತ್ತೆ ಮತ್ತು ಬೋಧನಾ ಕ್ರಮವೂ ಸಹ ಅದರ ಆಧಾರದ ಮೇಲೆ ಇಲ್ಲಿ ಅವಲಂಬಿಸಿರುತ್ತೆ. ಸ್ನೇಹಿತರೆ, ಇಲ್ಲಿ 5 ವರ್ಷಗಳ ಅವಧಿಯಲ್ಲಿ ನಾವು ಯಾವ ರೀತಿ ಪಠ್ಯಕ್ರಮ ಇರುತ್ತೆ, ಯಾವ ರೀತಿ ಬೋಧನಾ ಕ್ರಮ ಇರುತ್ತೆ ಅಂತ ತಿಳ್ಕೊಂಡಿದ್ದಾಯಿತು. ಈಗ ನೆಕ್ಸ್ಟ್ ನಾವಿಲ್ಲಿ ಈ 3 ವರ್ಷಗಳ ಅವಧಿ ಪೂರ್ವಸಿದ್ಧತಾ ಹಂತ, ಇಲ್ಲಿ ಪೂರ್ವಸಿದ್ಧತಾ ಹಂತಕ್ಕೆ ಬಂದರೆ ಇಲ್ಲಿ 8 ವರ್ಷದಿಂದ 11 ವರ್ಷದ ಒಳಗೆ ಇರುತ್ತೆ ಅದು 3 ವರ್ಷಗಳ ಅವಧಿ. ಇಲ್ಲಿ ಆಟಗಳ ಮೂಲಕ ಮತ್ತು ಹೊಸದನ್ನು ಕಂಡುಹಿಡಿಯುವ ಮೂಲಕ ಬೆಳವಣಿಗೆ, ರಚನಾತ್ಮಕ ಕಲಿಕೆಗೆ ಪರಿವರ್ತನೆ ಆರಂಭ. ನೋಡಿ ಸ್ನೇಹಿತರೆ, ಇಲ್ಲಿ ಈ 3 ವರ್ಷಗಳ ಅವಧಿ ಏನಿದೆ ಅಂದರೆ 8 ರಿಂದ 11 ವರ್ಷಗಳ ಅವಧಿ, ಇಲ್ಲಿ ರಚನಾತ್ಮಕ ಕಲಿಕೆಗೆ ಪರಿವರ್ತನೆಗೆ ಆರಂಭ ಆಗುತ್ತೆ. ಇಲ್ಲಿ ಅಂತಹ ವಿಷಯಗಳ ಮೇಲೆ ಇಲ್ಲಿ ಒಂದು ಪಠ್ಯಕ್ರಮವಾಗಲಿ ಮತ್ತು ಬೋಧನಾ ಕ್ರಮವಾಗಲಿ ರೂಪಿತವಾಗಿರುತ್ತೆ. ಸ್ನೇಹಿತರೆ, ಇಲ್ಲಿ 5 ಮತ್ತು 3 ಆಯಿತು. ಈಗ ಇನ್ನು 3 ವರ್ಷಗಳ ಅವಧಿ ಏನಿದೆ ಅದನ್ನು ನಾವು ಮಧ್ಯಮ ಹಂತ ಅಂತ ಹೇಳಿ ಕರಿತೀವಿ. ಮಧ್ಯಮ ಹಂತ, ಮಿಡ್ಲ್ ಲೆವೆಲ್, 11 ವರ್ಷದಿಂದ 14 ವರ್ಷ ಅಂತ ಇರುತ್ತೆ ಇಲ್ಲಿ ಅವಧಿ 3 ವರ್ಷಗಳು. ಇದರಲ್ಲಿ ವಿಷಯಗಳಲ್ಲಿ ಪರಿಕಲ್ಪನೆಗಳ ಕಲಿಕೆ, ಹದಿಹರೆಯದ ಅನುಭವಗಳು. ನೋಡಿ ಇಲ್ಲಿ ಸ್ನೇಹಿತರೆ, ಈ ಮಧ್ಯಮ ಹಂತ 11 ರಿಂದ 14 ವರ್ಷಗಳ ಅವಧಿ ಏನಿದೆ, ಇಲ್ಲಿ ಹದಿಹರೆಯದ ಅನುಭವಗಳ ಮತ್ತು ವಿಷಯಗಳಲ್ಲಿ ಪರಿಕಲ್ಪನೆಗಳ ಕಲಿಕೆ ಅನುಕೂಲ ಆಗ್ತಕ್ಕಂಥ ಪಠ್ಯಕ್ರಮ ಮತ್ತು ಬೋಧನಾ ಕ್ರಮವನ್ನು ಅಳವಡಿಸಲಾಗಿರುತ್ತೆ. ಸ್ನೇಹಿತರೆ, ಇಲ್ಲಿ ಪ್ರೌಢ ಹಂತಕ್ಕೆ ಬಂದರೆ 14 ವರ್ಷದಿಂದ 18 ವರ್ಷ ಜೀವನೋಪಾಯ ಮತ್ತು ಉನ್ನತ ಶಿಕ್ಷಣಕ್ಕಾಗಿ ತಯಾರಿ, ಯವನಕ್ಕೆ ಪಾದಾರ್ಪಣೆ, ಈ ರೀತಿ ಪಠ್ಯಕ್ರಮವನ್ನು ರೂಪಿಸಲಾಗಿರುತ್ತೆ. ಇಲ್ಲಿ ಜೀವನೋಪಾಯಕ್ಕಾಗಿ ಮತ್ತು ಉನ್ನತ ಶಿಕ್ಷಣಕ್ಕೆ ತಯಾರಿ. ನೋಡಿ ಇಲ್ಲಿ ಜೀವನೋಪಾಯಕ್ಕಾಗಿ ಅಂತ ಹೇಳಿದ್ದಾರೆ ಅವರು. ಇಲ್ಲಿ ಕೌಶಲ ಆಧಾರಿತ ಪಠ್ಯಕ್ರಮ ರೂಪಿಸಲಾಗಿರುತ್ತೆ. ಇಲ್ಲಿ ಕೆಲವು ವೃತ್ತಿಗಳನ್ನು ಮತ್ತು ವೃತ್ತಿ ಶಿಕ್ಷಣ ಮತ್ತು ಕೌಶಲಗಳಿಗೆ ಸಂಬಂಧಪಟ್ಟಂತೆ ಮಗು ಇಲ್ಲಿ ಸ್ವತಂತ್ರವಾಗಿ ಕಲಿಯಲಿಕ್ಕೆ ಅನುಕೂಲ ಆಗ್ತಕ್ಕಂಥ ಪಠ್ಯಕ್ರಮವನ್ನು ಮತ್ತು ಬೋಧನಾ ಕ್ರಮವನ್ನು ಅಳವಡಿಸಲಾಗಿರುತ್ತೆ. ಆನಂತರ ಇಲ್ಲಿ ಉನ್ನತ ಶಿಕ್ಷಣಕ್ಕಾಗಿ ತಯಾರಿ. ನೋಡಿ ಸ್ನೇಹಿತರೆ, ಇಲ್ಲಿ ಉನ್ನತ ಶಿಕ್ಷಣ 2ನೇ ಅಧ್ಯಾಯ ಏನು ಹೇಳಿದೆ, ಇಲ್ಲಿ ಶಾಲಾ ಶಿಕ್ಷಣ ಮುಗಿದ ಮೇಲೆ ಉನ್ನತ ಶಿಕ್ಷಣಕ್ಕೆ ಹೋಗುತ್ತೆ ಮಗು ಅಂತಂದು ಹೇಳಿಬಿಟ್ಟು. ಇಲ್ಲಿ ಸ್ನೇಹಿತರೆ, ಇಲ್ಲಿ ಉನ್ನತ ಶಿಕ್ಷಣ ಅಂದ ತಕ್ಷಣ ನಾವಿಲ್ಲಿ ಪದವಿ ಪೂರ್ವ ಶಿಕ್ಷಣ, ಇಲ್ಲಿ ಗೌಣ. ಅಲ್ಲಿ ಪದವಿ ಪೂರ್ವ ಶಿಕ್ಷಣ ಪ್ರೌಢ ಹಂತದಲ್ಲಿ ವಿಲೀನ ಆಗಿದೆ. ಇಲ್ಲಿ 9 ಗ್ರೇಡ್ 9 10 11 12 ಈ 4 ಗ್ರೇಡ್ಗಳು ಅಂದರೆ 4 ತರಗತಿಗಳು ವಿಲೀನ ಆಗಿ ಪ್ರೌಢ ಹಂತ ಆಗಿರುವುದರಿಂದ ಅಲ್ಲಿ ಪದವಿ ಪೂರ್ವ ಶಿಕ್ಷಣ ಪ್ರೌಢ ಶಿಕ್ಷಣ ಎರಡು ವಿಲೀನ ಆಗಿ ಇಲ್ಲಿ 4 ವರ್ಷ ಆಗಿರುತ್ತೆ. ಹಾಗಾಗಿ ಈ ಶಾಲಾ ಶಿಕ್ಷಣ ಮುಗಿದ ಮೇಲೆ ಮಗು ಉನ್ನತ ಶಿಕ್ಷಣಕ್ಕೆ ಹೋಗಬೇಕಾಗುತ್ತೆ. ಇಲ್ಲಿ ಕೊನೆಯ ಹಂತ ಪ್ರೌಢ ಹಂತದಲ್ಲಿ 14ರಿಂದ 18 ವರ್ಷದ ಹಂತ ಏನಿದೆ, ಇಲ್ಲಿ ಆ ಉನ್ನತ ಶಿಕ್ಷಣಕ್ಕಾಗಿ ತಯಾರಿ ಅಂತಂದೇಳಿ ಹೇಳ್ತಿದ್ದಾರೆ. ಸ್ನೇಹಿತರೆ, ಇಲ್ಲಿ ಪದವಿ ಪೂರ್ವ ಶಿಕ್ಷಣ ಮತ್ತು ಪ್ರೌಢ ಶಿಕ್ಷಣ ಎರಡು ವಿಲೀನ ಆಗಿರೋದ್ರಿಂದ ಅಲ್ಲಿ ಉನ್ನತ ಶಿಕ್ಷಣಕ್ಕಾಗಿ ತಯಾರಿ ಆಗ್ತಕ್ಕಂಥ ಅದಕ್ಕೆ ಅನುಕೂಲ ಆಗ್ತಕ್ಕಂಥ ಪಠ್ಯಕ್ರಮವನ್ನು ಅಲ್ಲಿ ರೂಪಿಸಲಾಗಿರುತ್ತೆ. ಸ್ನೇಹಿತರೆ, ಈಗ ನಾವು ಶಾಲಾ ಶಿಕ್ಷಣ 5+3+3+4 ಇದರಲ್ಲಿ ಯಾವ ರೀತಿಯ ಪಠ್ಯಕ್ರಮ ಮತ್ತು ಯಾವ ರೀತಿಯ ಬೋಧನಾ ಕ್ರಮ ಅಳವಡಿಸಲಾಗಿರುತ್ತದೆ ಎನ್ನುವುದ್ರ ಬಗ್ಗೆ ಸ್ವಲ್ಪ ನಾವು ಇಲ್ಲಿ ಮುಖ್ಯ ಅಂಶಗಳನ್ನು ತಿಳ್ಕೊಂಡಿದ್ದೀವಿ. ಸ್ನೇಹಿತರೆ, ಈಗ ನಾವು ಮುಂದಿನ ವಿಡಿಯೋದಲ್ಲಿ ಉನ್ನತ ಶಿಕ್ಷಣ ಅದರ ಬಗ್ಗೆ ನಾವು ನೋಡೋಣ. ಸ್ನೇಹಿತರೆ, ಇಷ್ಟೊತ್ತು ಈ ವಿಡಿಯೋ ನೋಡೋದಕ್ಕಾಗಿ ನಿಮಗೆಲ್ಲ ಧನ್ಯವಾದಗಳು.